ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಸ್ಪೆಷಲ್ ವ್ಲಾಗ್, ಯಾಕೆಂದರೆ ಇವತ್ತು ನನ್ನ ಬರ್ತ್ಡೇ ದಿನ ಏನೆಲ್ಲ ಆಯಿತು ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಶನಿವಾರ 8ನೇ ತಾರೀಕು ನನ್ನ ಬರ್ತ್ಡೇ ಇತ್ತು. ತುಂಬ ಜನ ನನಗೆ ವಿಶಸ್ನ ಕಳಿಸಿದ್ರಿ ಇನ್ಸ್ಟಾಗ್ರಾಮ್, ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ, ಎಲ್ಲ ಕಡೆಯೂ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆಯೂ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಶ್ ಮಾಡಿದ್ದೀರಾ. ಹಾಗೆ ಇವತ್ತು ಬೆಳಿಗ್ಗೆ ಟಿಫಿನಲ್ಲಿ ನಾನು ಬಿಸಿಬೇಳೆಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಇವತ್ತು ಸಮನಿಗೆ ಸ್ಕೂಲ್ ಇತ್ತು, ಇವಾಗ ಅವನು 3ನೇ ಕ್ಲಾಸ್ಗೆ ಹೋಗ್ತಿರೋದ್ರಿಂದ ಎಲ್ಲ ಶನಿವಾರನೂ ಅರ್ಧ ದಿನ ಸ್ಕೂಲ್ ಇರುತ್ತೆ. ಹಾಗಾಗಿ ಸ್ಕೂಲಿಗೆ ಟಿಫಿನ್ ಕೊಡಬೇಕಿತ್ತು, ಬಿಸಿಬೇಳೆಬಾತೇ ಮಾಡಿಬಿಡೋಣ ಅಂತೇಳಿ ಒಂದು ಕುಕ್ಕರಲ್ಲಿ 1¼ ಗ್ಲಾಸ್ ಅಷ್ಟು ಅಕ್ಕಿ, 1/2 ಗ್ಲಾಸ್ ಅಷ್ಟು ತೊಗರಿಬೇಳೆ, ಅದ್ರ ಜೊತೆಗೆ ನೈಟೆಲ್ಲ ನೆನೆಸಿಟ್ಟಿದ್ದ ಬಟಾಣಿ, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಕಡಲೆಕಾಯಿ ಬೀಜ, ಇದಿಷ್ಟೂ ಒಂದು 3 ವಿಷಲ್ ಬರ್ಸ್ಕೊತೀನಿ. ಉಪ್ಪೇನೂ ಹಾಕಲ್ಲ, ಒಂದು 3 ವಿಷಲ್ ಬರ್ಸ್ಕೊಂಡು ಇನ್ನೂ ಒಂದು ಬಾಂಡ್ಲಿಲಿ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾದಿದ್ದಕ್ಕೆ ಒಂದು 4-5 ಇಲ್ಕು ಬೆಳ್ಳುಳ್ಳಿ, ಜಜ್ಜಿ ಹಾಕಿರೋ ಬೆಳ್ಳುಳ್ಳಿ, ಮತ್ತು 1 ಮೆಣಸಿನ್ಕಾಯಿ. ನಾನು ಖಾರದ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ, ಸ್ವಲ್ಪ ಖಾರ ಬರಲಿ ಅಂತ. ನೀವು ಬೇಕು ಅಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬೋದು ಒಗ್ಗರಣೆಗೆ. ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ, ಕರಿಬೇವು, ಈರುಳ್ಳಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಬಾಡ್ತಿದೆ ಅಂದಾಗ ಆಗ ಅದಕ್ಕೆ ಟೊಮೊಟೊ ಹಣ್ಣು ಮತ್ತು ಹುಣ್ಸೆಹಣ್ಣು ರಸ ಹಾಕಬೇಕು. ನಾವು ಬಿಸಿಬೇಳೆಬಾತ್ ಮಾಡ್ಬೇಕಾದ್ರೆ ಹುಣ್ಸೆಹಣ್ಣು ಹುಳಿ ಮತ್ತು ಟೊಮೊಟೊ ಇದೆಲ್ಲ ಜಾಸ್ತಿ ಫ್ಲೇವರ್ ಕೊಡುತ್ತೆ. ಸೊ ಹುಣ್ಸೆಹಣ್ಣು ಹುಳಿ ಹಾಕ್ಕೊಂಡು ಮತ್ತು ಉಪ್ಪು ಅಷ್ಟೇ, ನೀವು ಇವಾಗ ಹಾಕ್ಕೊಬಿಡ್ಬೋದು ರೈಸ್ಗೆ, ಗೊಜ್ಜಿಗೆಲ್ಲ ಎಷ್ಟು ಬೇಕು ಸೇರಿಸಿ ಉಪ್ಪು ಹಾಕ್ಕೊಂಡ್ರೆ ಆಯಿತು. ಇನ್ನಿದ್ರ ಜೊತೆಗೆ ನಾನು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಬಿಡ್ತೀನಿ. ನಾನು ಕುಕ್ಕರಲ್ಲಿ ಕೂಗಿಸ್ಬೇಕಾದ್ರೆ ಕ್ಯಾಪ್ಸಿಕಮ್ ಹಾಕಲ್ಲ, ಉಳಿದಿದ್ದೆಲ್ಲ ತರಕಾರಿನೂ ಕೂಗಿಸ್ಕೊತೀನಿ. ಕ್ಯಾಪ್ಸಿಕಮ್ನ ಒಗ್ಗರಣೆಗೆ ಹಾಕಿ ಬೇಯಿಸಿದ್ರೆ ಸಾಕು, ಬೆಂದ್ಕೊಳ್ಳುತ್ತೆ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಇದಕ್ಕೆ ಹುಣ್ಸೆಹಣ್ಣು ರಸ ಸೇರಿಸಿ ಹುಣ್ಸೆಹಣ್ಣು ರಸನು ಚೆನ್ನಾಗಿ ಕುದಿಬೇಕು. ಕುದ್ದು ಎಣ್ಣೆಲ್ಲ ಬಿಟ್ಕೊತಿದೆ ಅಂದಾಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, 1/2 ಸ್ಪೂನಷ್ಟು ಅರಿಶಿನ ಪುಡಿ, ಮತ್ತು ನಾನು MTR ಬಿಸಿಬೇಳೆಬಾತ್ ಪೌಡರ್ ಯೂಸ್ ಮಾಡ್ತೀನಿ, 2 ಪ್ಯಾಕೆಟ್ ಹಾಕ್ತೀನಿ, 10 ರೂಪಾಯಿದು 2 ಪ್ಯಾಕೆಟು. ನೀವು ಮನೇಲೇ ಹೋಮ್ ಮೇಡ್ ಪುಡಿ ಇರುತ್ತೆ ಅಂದರೆ 2.5-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ, ಅದು ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಇವಾಗ ಇದು ರೆಡಿ ಆಗಿದೆ. ಇವಾಗ ನಾನು 3 ವಿಷಲ್ ಏನು ಬರ್ಸ್ಕೊಂಡಿದ್ದೀನಿ, ಅಕ್ಕಿ ಮತ್ತು ಬೇಳೆ ತರಕಾರಿ ಎಲ್ಲನೂ, ಅದಕ್ಕೆ ಈ ಮಸಾಲೆನ ಹಾಕಿ ಲಿಕ್ವಿಡ್, ನಿಮಗೆ ನೀರು ಅಂದರೆ ಎಷ್ಟು ತೆಳುಗಬೇಕು ಅಂತೇಳಿ ಬಿಸಿನೀರು ಸೇರಿಸ್ಕೊಂಡು, ಅಥವಾ ಆಲ್ರೆಡಿ ಇದು ತೆಳುಗೆ ಇದೆ ಸೊ ಇಷ್ಟೇ ಇರಬೇಕು. ಹಾಗಾಗಿ ನಾನು ಇಷ್ಟಕ್ಕೆ ಕರೆಕ್ಟಾಗಿ ಮಸಾಲೆ ಸೇರಿಸಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ತಣ್ಣೀರು ಹಾಕ್ಬೇಡಿ ಯಾವುದೇ ಕಾರಣಕ್ಕೂ, ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಳ್ಳಿ. ಅಕಸ್ಮಾತ್ ಗಟ್ಟಿಗಿದ್ರೆ ರೈಸು ನೀವು ತೆಳುಗು ಮಾಡೋಕ್ಕೆ ಚೂರು ಬಿಸಿ ನೀರು ಅಥವಾ ಕುದಿತಾರೋ ನೀರು ಹಾಕಿದ್ರೇ ಒಳ್ಳೆಯದು, ತಣ್ಣೀರು ಮಾತ್ರ ಯಾವುದೇ ಕಾರಣಕ್ಕೂ ಹಾಕ್ಬೇಡಿ. ಈಗ ಆಲ್ಮೋಸ್ಟ್ ಆಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಇದಿಷ್ಟೂ ಸೇರಿಸ್ಕೊಂಡ್ರೆ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ಸೊ ಇವತ್ತು ಬಿಸಿಬೇಳೆಬಾತ್ ಮಾಡಿಕೊಂಡು ಸಾಮಾನ್ಯಗೂ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಇದಾದಮೇಲೆ ಮತ್ತೆ ಮನೆ ಕೆಲಸಗಳು ಶುರು ಮಾಡ್ಕೋಬೇಕು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ವ್ಲಾಗ್ ಸ್ವಲ್ಪ ನಾರು ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ ಬಿಸಿಬೇಳೆಬಾತ್ ಮಾಡ್ಬೇಕಾರೆ ಸೊ ಬಿಸಿಬೇಳೆಬಾತ್ ರೆಡಿ ಆಯಿತು. ಸಾಮಾನ್ಯನೂ ರೆಡಿ ಆಗೋನೆ, ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಇವೆಲ್ಲ ಎಕ್ಸ್ಟ್ರಾ ಕೆಲಸ ಒಂದು. ನೀವು ದಯವಿಟ್ಟು ಅದು ಬಿಡ್ತೀರಾ? ರೆಡಿ ಆಗಿದ್ದೀರಾ ಪಪ್ಪ? ಬಿಸಿಬೇಳೆಬಾತ್ ಏನು ಕೇಳಿ ಇವತ್ತು ಏನು ಸ್ಪೆಷಲ್ ಹೇಳು? ಬರ್ತಡೇ ಸ್ಪೆಷಲು, ಬರ್ತಡೇ ಬಿಸಿಬೇಳೆಬಾತು. ನಮ್ಮ ಅಮ್ಮ ಮೊದಲೆಲ್ಲ ಇದೇ ಮಾಡ್ಕೊಡ್ತಿದ್ರು. ಬರ್ತಡೇ ಅಂತ ಬಂತು ಅಂದರೆ ನಂದು ನನ್ನ ತಮ್ಮದು ಬಿಸಿಬೇಳೆಬಾತು ಜಾಮೂನ್ ಅದು ಬರ್ತಡೇ ಸ್ಪೆಷಲ್. ಇಲ್ಲ ಅಲ್ಲಿ ಉಗ್ರಿ ಏನಿಲ್ಲ ಬಿಡು. ತೋಸು ತೋಸವ ಅಯ್ಯೋಯ್ಯಪ್ಪ ಮಾಡ್ಕೊಡ್ತೀನಿ. ಬೈ ಬಾಯ್ ಸಮಯ ಸ್ಕೂಲ್ ಕೊಟ್ಬಿಟ್ಟ. ಬಾಯ್ ಬಾಯ್. ಇನ್ನು ನೈಟ್ 12 ಗಂಟೆಗೆ ಹಸ್ಬೆಂಡ್ ಕೇಕ್ ತಂದಿದ್ರು, ಬರಬೇಕಾದ್ರೇ ಕೇಕ್ ತಂದರು. ಮುಂಚೆ ಎಲ್ಲ ಸರ್ಪ್ರೈಸ್ ಅನಿಸಿತ್ತು ಹೆಂಗೆ ತರ್ತಾರೆ ಅಂತ, ಅದು ಇವಾಗೆಲ್ಲ ಗೊತ್ತಿದೆ ನೈಟ್ 12 ಗಂಟೆಗೆ ನಾವು ಕೇಕ್ ಕಟ್ ಮಾಡಿಸ್ತೀವಿ ಅಂತ. ಹಾಗಾಗಿ ಏನು ಸರ್ಪ್ರೈಸ್ ಏನಿಲ್ಲ, ಬರಬೇಕಾದ್ರೇ ತಂದಿದ್ರು. ಸೊ ನಾವು 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಕೇಕ್ ತಂದು ನೈಟ್ 12 ಗಂಟೆಗೆ ಕೇಕ್ ಕಟ್ ಮಾಡಿ ತಿನ್ನೋದ್ರಲ್ಲಿ ಇರುತ್ತಲ್ಲ ಆ ಖುಷಿ ನಂಗೆ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಪ್ರತಿ ವರ್ಷದಂಗೆ ಈ ವರ್ಷ ಕೂಡ ನೈಟ್ 12 ಗಂಟೆಗೆ ಕೇಕ್ ಕಟ್ ಮಾಡಿದ್ವಿ. ಅದೊಂದು ಸಣ್ಣ ಕ್ಲಿಪ್ಪಿಂಗ್ ಇತ್ತು, ಅದನ್ನು ನಾನು ಈ ವಿಡಿಯೋ ಜೊತೆಗೆ ನಿಮ್ಮ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಇಷ್ಟು ಸಣ್ಣ ಪುಟ್ಟ ವಿಷಯಗಳಿರುತ್ತಲ್ಲ ಇದೆಲ್ಲ ತುಂಬ ಖುಷಿ ಕೊಡುತ್ತೆ. ನನಗಂತೂ ಈ ಥರ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಜಾಸ್ತಿನೇ ಖುಷಿ ಪಡ್ತೀನಿ ನಾನು. ಸೊ ಕೇಕೆಲ್ಲ ಕಟ್ ಮಾಡಿದ್ವಿ, ಅದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಸಮನಿ ಸ್ಕೂಲ್ಗೆ ಹೋದ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು
ಮನೇಲಿ ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಹೋದ್ವಿ. ಅವತ್ತು ಹಸ್ಬೆಂಡ್ ಕೂಡ ರಜಾ ಇತ್ತು, ಹಾಗಾಗಿ ನಮ್ಮ ಲೇಔಟಲ್ಲಿ ಇರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿಗೆ ಪ್ರತಿ ವಾರನೂ ಬರ್ತಾರೆ ಹಸ್ಬೆಂಡ್ ಮತ್ತು ಸಮನ್ಯವ್ರು ರಜಾ ಇದ್ದಾಗ. ನಾನು ಇವತ್ತು ಬಂದು ಮತ್ತು ಸಮನ್ಯವ್ ಹನ್ನೆರಡುವರೆಗೆ ಬರ್ತಿದ್ದೆ. ಅಲ್ಲಿವರೆಗೂ ಸ್ವಲ್ಪ ಟೈಮ್ ಇತ್ತು, ಅಲ್ಲಿ ಅಷ್ಟರಲ್ಲಿ ನಾವು ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೋಬೇಕಿತ್ತು. ಸಣ್ಣ ಪುಟ್ಟ ಕೆಲಸಗಳು ಈಗ ಹಸ್ಬೆಂಡ್ಗೆ ಯಾವತ್ತು ರಜೆ ಇರುತ್ತೋ ಅವತ್ತು ಮಾತ್ರ ಮಾಡುವಂಥ ಕೆಲವೊಂದು ಕೆಲಸಗಳಿರುತ್ತೆ. ಹಾಗಾಗಿ ಅವ್ರ ಜೊತೇಲಿ ಹೋಗಿ ಕೆಲಸಗಳು ಮುಗಿಸ್ಕೊಂಡು ಮತ್ತು ಹಂಗೆ ಒಂದು ಸ್ಟ್ರಾಂಗ್ ಆಗಿ ಕಾಫಿ ಕುಡ್ಕೊಂಡು ಹೊರಗಡೆನೆ ಸ್ವಲ್ಪ ಹೂವು ಎಲ್ಲ ಬೇಕಿತ್ತು, ಮನೆಗೆ ಏನೇನು ಬೇಕು ಎಲ್ಲ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ 11:30 ಹಾಗೆ ಹೋಯಿತು. ಇನ್ನೇನು ಒಂದು 1/2 ಗಂಟೆಯಲ್ಲಿ ಸಾಮಾನ್ಯ ಬರ್ತಾಯಿದ್ದೆ. ಸೊ ಅವ್ನು ಬಂದಮೇಲೆ ನಾವು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿ ಅವ್ನು ಬರೋಷ್ಟರಲ್ಲಿ ರೆಡಿಯಾಗಿದ್ವಿ. ಅವ್ನು ಬಂದ ಕೂಡಲೇ ಪಟ್ಟಂತ ಅವನು ರೆಡಿ ಮಾಡಿ ಕರ್ಕೊಂಡು ಹೊರಟಿದ್ದೀವಿ. ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್. ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ, ಆದರೆ ಎಲ್ಲೂ ಅಂದರೆ ವಿಡಿಯೋ ಮುಂದೆ ಮಾತಾಡೋಷ್ಟು ಟೈಮೇ ಇರಲಿಲ್ಲ, ಬಿಸಿ 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 ಅಲ್ಲಿ ಇಲ್ಲಿ ಓಡಾಡೋದೇ ಆಗೋಯ್ತು. ಸೊ ಇವಾಗ ಮಧ್ಯಾಹ್ನ ಒಂದು ಟೈಮು 2:30 ವ್ಲಾಗ್ನ ಶುರು ಮಾಡಿದ್ದೀನಿ ಮತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ಸಾಮಾನ್ಯ ಸ್ಕೂಲ್ ಮುಗಿಸ್ಕೊಂಡು ಬಂದ ಹಾಗೆ ಇವಾಗ ನಾವೆಲ್ಲಿದ್ದೀವಿ ಅಂದರೆ ಸಾಂಕಿ ರೋಡಲ್ಲಿ ಇದ್ದೀವಿ. ಅಲ್ಲೇ ಬೋರ್ಡ್ ಹಾಕಿರು ನೋಡ್ಬಿಟ್ಟೆ. ಸಾಂಕಿ ರೋಡಲ್ಲಿದ್ದೀವಿ ಇವತ್ತು ನಾವು. ಎಲ್ಲೋಯ್ತಾ ಇದ್ದೀವಿ ಅಂದರೆ ಪುಟ್ಟಪರ್ತಿ ಮತ್ತು ಲೇಪಾಕ್ಷಿ ದೇವಸ್ಥಾನ ಅಂತ ಹೋಯ್ತಾ ಇದ್ದೀವಿ. ಆದರೆ ಎಕ್ಸಾಕ್ಟ್ ಏರಿಯಾ ಹೆಸರು ನಂಗೆ ಗೊತ್ತಿಲ್ಲ, ಆಮೇಲೆ ಮುಂದೆ ಹೋಯ್ತಾ ಹೇಳ್ತೀನಿ. ಮತ್ತು ಟ್ರಾಫಿಕ್, ಅಯ್ಯೋಯ್ಯೋಯ್ಯೋ ಇದೇನು ಟ್ರಾಫಿಕ್ ಅಂತೂ ನೋಡೋವರೆಗೂ ಕಾಣಿಸ್ತಾ ಇದ್ದೆ, ನನ್ನ ಕಣ್ಣು ಎಲ್ಲಿವರೆಗೂ ಕಾಣಿಸ್ತಾ ಇತ್ತು. ಅಲ್ಲಿ ಗಂಟನೂ ಕಾರ್ಗಳು ನಿಂತವೆ, ಅವ್ರಿಗೆ ಗೊತ್ತಿಲ್ಲ ಎಷ್ಟೊತ್ತು ಕೊಯ್ತೀವಿ ಅಂತ. ಸೊ ಇವತ್ತು ಹಾಗೆ ನನ್ನ ಹುಟ್ಟಿದ್ದಪ್ಪ, ಯಾರೆಲ್ಲ ವಿಶ್ ಮಾಡಿದ್ದೀರಾ, ಎಷ್ಟೊಂದು ಜನ ವಿಶ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಯಾರಿಗಾದ್ರು ರಿಪ್ಲೈ ಆಗಿಲ್ಲ, ಮಿಸ್ ಆಗಿದೆ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮತ್ತು ಯಾಕೆ ರಿಪ್ಲೈ ಮಾಡಿಲ್ಲ ಅಂತ ಅಂದ್ಕೋಬೇಡಿ, ನಾನು ಎಲ್ರಿಗೂ ಮಾಡಿರ್ತೀನಿ, ಒಂದೊಂದು ಸತಿ ಮಿಸ್ ಆಗಿಬಿಟ್ಟಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಯಾರೆಲ್ಲ ವಿಶಸ್ನ ಕಳಿಸಿದ್ರಿ, ಹ್ಯಾಪಿ ಬರ್ಡೇ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನಗೆ ಫಸ್ಟ್ ಟೈಮ್ ಇಷ್ಟೊಂದು ವಿಶಸ್ಗಳೆಲ್ಲ ಬಂದಿರೋದು, ಇಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಥ್ಯಾಂಕ್ ಯು. ಹೀಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಇರಲಿ, ಹೀಗೆ ಪ್ರೋತ್ಸಾಹ ಮಾಡ್ತಾ ಇರಿ. ಇನ್ನು ನಾವು ಹೋಗ್ತಾ ಇರೋದು ಅಲ್ಲಿಗೆ, ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಅಲ್ಲೇ ಒಂಚೂರು ಬೇರೆ ಇನ್ನೊಂದು ಕೆಲಸ ಇದೆ, ಹಾಗಾಗಿ ಇನ್ನೊಂದು ಫಂಕ್ಷನ್ ಇದೆ. ಸೊ ಅಲ್ಲೂ ಹೋಗಿ ಅದು ಮುಗಿಸ್ಕೊಂಡಂಗಾಗುತ್ತೆ ಅಂತ ಹೊರಟಿದ್ದೀವಿ. ಸಾಮಾನ್ಯ ಬಂದಮೇಲೆ ಹೊರಟಿದ್ದೀವಿ, ಹಾಗಾಗಿ ಬೆಂಗಳೂರು ಬಿಡೋ ಅಷ್ಟರಲ್ಲೇ ಏನು 3:30 ಆಗೋಗುತ್ತೆ ಅನ್ನಿಸುತ್ತೆ. ಸಾಮಾನ್ಯವರೇ ವಿಶ್ ಮಾಡಪ್ಪ, ಏ ಮೆಲ್ಲಿಗೆ ಮಾತಾಡು, ಅಮ್ಮಗೆ ವಿಶ್ ಮಾಡು. ಕೇಳಿ ಕೇಳಿ ವಿಶ್ ಮಾಡಿಸ್ಕೊತಾ ಇದ್ದೀನಿ ಬೆಳಗ್ಗೆ ಅಂತ. ಅವನಿಗೆ ಇರಿಟೇಟ್ ಮಾಡ್ಬಿಟ್ಟು ಇನ್ಮೇಲೆ ಕೇಳ್ಬಿಟ್ರೆ ವಿಶ್ ಮಾಡಲ್ಲ ಅಂತ ಹೇಳ್ಬಿಟ್ಟವ್ರೆ. ಈ ಒಂದ್ಸತಿ ವಿಶ್ ಮಾಡ್ಬಿಡಪ್ಪ. ಅಪ್ಪ ಅವನಿಗೆ ಅಮ್ಮಂಗೆ ವಿಶ್ ಮಾಡು ಅಂದರೆ ಇವಾಗ ಅಪ್ಪ ಅನ್ನಂಗೆ ಶುರು ಮಾಡ್ಬಿಟ್ಟಾನೆ. ಸೊ ಬನ್ನಿ ಹಂಗಿರೋ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ನೋಡಿ ಟ್ರಾಫಿಕ್ ಅಂದರೆ ಫುಲ್ ಟ್ರಾಫಿಕ್ಕು. ನಾವು ಮನೆ ಬಿಟ್ಟು 3/4 ಗಂಟೆ ಆಗೈತೆ ನಮ್ಮ ಮನೆಯಿಂದ ಇಲ್ಲಿಗೆ ಬರೋಷ್ಟರಲ್ಲಿ, ಅದು ಬೆಂಗಳೂರು ಸೆಂಟರ್ಗೆ ಬರೋಷ್ಟರಲ್ಲಿ. ಇನ್ನು ಇಲ್ಲಿಂದ ಈ ಬಾರ್ಡ್ರಿಗೆ ಹೋಗೋಷ್ಟರಲ್ಲಿ ಇನ್ನೊಂದು 3/4 ಗಂಟೆ 1 ಅವರೇ ಆಗುತ್ತೇನೋ. ಅಷ್ಟು ಟ್ರಾಫಿಕ್ ಅದು ಮಧ್ಯಾಹ್ನ ಟೈಮು. ಅಪ್ಪ ನಮಗಂತೂ ಮನೇಲಿ ಇದ್ದು ಇದ್ದು ಈ ಥರ ಟ್ರಾಫಿಕ್ಕು, ಹಿಂಗೆ ಮುಂಚೆ ಒಂದೊಂದೇ ಚೂರು ಗಾಡಿ ಮೂವ್ ಆಯ್ತಿರೆ ಒಂಥರ ಕೋಪ ಬೇಜಾರು ಎಲ್ಲ ಆಯ್ತೈತೆ. ಮನೇಲಿ ಇದ್ದು ಇದ್ದು ರೂಢಿ ಆಗ್ಬಿಟ್ಟು ಫುಲ್ಲು ಜಾಮ್ ಜಾಮ್ ಜಾಮು. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಇನ್ನು ನಾವು ಮನೆಯಿಂದ ಹೊರಟಿದ್ದು ಆಗಲೇ ಹೇಳ್ದಂಗೆ 2 ಗಂಟೆ ಟೈಮಲ್ಲಿ ಹೊರಟಿದ್ದು. ನಾವು ಬೆಂಗಳೂರು ಬಿಡೋ ಅಷ್ಟರಲ್ಲಿ 3 ಗಂಟೆ ಆಗೋಯ್ತು. ನಾವು ಬೆಂಗಳೂರು ಬಾರ್ಡರ್ಲೇ ಚಿಕ್ಕಬಳ್ಳಾಪುರದಿಂದ ಸ್ವಲ್ಪ ಮುಂದೆ ಇರೋ ದೇವಸ್ಥಾನಕ್ಕೆ ಹೋಗ್ತಾಯಿದ್ದು. ಇನ್ನು ವ್ಯೂ ಅಂತೂ ಹೆಂಗಿತ್ತು ಅಂತೀರಾ, ಸ್ಲೋ ಮೂವಿಂಗ್ ಟ್ರಾಫಿಕ್ ಇದ್ದಿದ್ದಕ್ಕೂ ಮಳೆ ಬಂದಿರಲಿಲ್ಲ, ಹಾಗಾಗಿ ಆಕಾಶ ಪೂರ್ತಿ ಬೆಳ್ಳಗೆ ಕಾಣಿಸ್ತಾ ಇತ್ತು. ನಾವಿರೋ ಕಡೆ ಆಕಾಶ ಅಷ್ಟು ನೀಟಾಗಿ ಕಾಣಿಸಲ್ಲ ಅನ್ಸುತ್ತೆ, ಯಾಕೆ ಅಂದರೆ ಸ್ವಲ್ಪ ಎತ್ತರ ಎತ್ತರ ಬಿಲ್ಡಿಂಗ್ ಇರ್ತಾರೆ. ಹಾಗಾಗಿ ಇದು ಮೇನ್ ರೋಡಲ್ಲಿ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ವ್ಯೂ ಅಂತೂ ಎಷ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ತೊಗೊಂಡ್ವಿ ಹೈವೇನಲ್ಲಿ ನಿಲ್ಲಿಸ್ಬಿಟ್ಟು, ಫೋಟೋಸು ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ಒಂದು LED ಲೈಟ್ ಹಾಕಿದ್ದಾರೆ ಅನ್ನೋಷ್ಟು ಬೆಳಕು ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ಮಳೆ ಬರಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ಆರಾಮ್ ಅಂತ ಅನ್ನಿಸ್ತು, ನಮ್ಮ ಬೆಂಗಳೂರಲ್ಲಿ ಮಳೆನೇ ಇರಲಿಲ್ಲ. ಇನ್ನು ಇವತ್ತು ನಾವು ಹೋಗ್ತಾರೋ ದೇವಸ್ಥಾನ ಬಂದು ಲೇಪಾಕ್ಷಿ ಅಂತ, ಲೇಪಾಕ್ಷಿ ಅಂತಲೇ ಊರ ಹೆಸರು ಅನಿಸುತ್ತೆ ದೇವಸ್ಥಾನದಲ್ಲಿ, ಲೇಪಾಕ್ಷಿ ಅಂತಲೇ. ಫೈನಲಿ ಬೆಂಗಳೂರು ಬಿಟ್ಟಿದ್ದೀವಿ, ಬೆಂಗಳೂರು ಕೂಡ ಅಷ್ಟರಲ್ಲಿ 1 ಅವರ್ ಮೇಲೆ ಆಗೋಯ್ತು. ಹತ್ತತ್ರ ಚಿಕ್ಕಬಳ್ಳಾಪುರ ಬಂದ್ಬಿಟ್ವಿ. ಇವಾಗ ನಾವು ಹೋಗ್ತಿರೋದು ಬಂದು ಅನಂತಪುರ ಡಿಸ್ಟ್ರಿಕ್ಟ್, ಅನಂತಪುರ ನನಗೂ ಗೊತ್ತಿದೆ ಆ ಡಿಸ್ಟ್ರಿಕ್ಟ್ ಅಂತ. ಬಟ್ ಚಿಕ್ಕಬಳ್ಳಾಪುರ ಬಿಟ್ಟು ಇನ್ನು ಮುಂದೆ ಹೋಗ್ಬೇಕು. ಇವಾಗ ಇಲ್ಲಿ ನೋಡಿ ಇಲ್ಲೇ ಇಲ್ಲೇ ಬಂದೇ ಬಿಟ್ಟು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಅಂತ ಇಲ್ಲ ಈ ಥರ ಬೋರ್ಡ್ ಚಿಕ್ಕಬಳ್ಳಾಪುರ. ಹಾಗೆ ವೆದರ್ ಅಂತೂ ಚೂರು ಬಿಸಿಲು ಬರುತ್ತೆ, ಒಂದು 10 ನಿಮಿಷ ಆದಮೇಲೆ ಹಂಗೆ ಮೋಡ ಆಗ್ಬಿಡುತ್ತೆ, ಒಂದು 10 ನಿಮಿಷಕ್ಕೆ ಹಂಗೆ ಬಿಸಿಲಾಗ್ಬಿಡುತ್ತೆ. ಹಂಗೆ ಆಕಾಶದಲ್ಲಿ ಮೋಡಗಳೆಲ್ಲ ಬಿಳಿ ಮೋಡ ಕಾಣಿಸ್ತೈತಿ. ನಮ್ಮ ಬೆಂಗಳೂರಲ್ಲಿ ಈ ಥರ ಮೋಡನೇ ಕಾಣಿಸಲ್ಲ, ಬಿಲ್ಡಿಂಗ್ಗಳು ಹೈಟ್ ಬಿಲ್ಡಿಂಗು. ಇಲ್ಲಂತೂ
ಫ್ಯಾಷನ್ ನೋಡ್ಕೊಂಡೇ ಬತ್ತೈತಿ. ನೀನೇನು ನೋಡ್ಕೊಂಡು ಬತ್ತೈತಿ ಪಪ್ಪ? ನಾನು ಯೋಚನೆ ಮಾಡಕ್ಕೆ ಎಷ್ಟೊತ್ತಾಗತ್ತಾನೆ, ಇನ್ನು ಹೇಳಕ್ಕೆ ಎಷ್ಟೊತ್ತಾಗುತ್ತಿಲ್ಲ. ನಾನು ಒಂದು ಓ ಇಲ್ಲ ನೋಡಿ ವ್ಯೂ ಹೆಂಗೈತಿ ಅಂತ. ನಾನು ರೋಡ್ ನೋಡ್ಕೊಂಡು ಬತ್ತಿದ್ದೆ. ರೋಡ್ ನೋಡ್ಕೊಂಡು ಬತ್ತಾನೆ. ಎಂತ ರೋಡ್ ಇದು ಅಂತ ಹೆಂಗೈತೆ, ಎಂತ ರೋಡ್ ಅಂತ ಆಕಾಶ ಬೆಟ್ಟ ಗಿರಿ ಶಿಖರ ಎಲ್ಲ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಕಾಣಿಸ್ತಿದ್ದೆ. ಇಲ್ಲಿ ಒಂಚೂರು ಲೈಟಾಗಿ ಮಳೆ ಬಂದಾಗಂತೂ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೌದು, ಇವಾಗಂತೂ ಇನ್ನೂ ನಡಿ ತೆಂಗಿನ ಮರ ಜೊತೆಗೆ ಮೋಡ ಬಿಳಿ ಮೋಡ ಅದ್ರ ಮಧ್ಯದಲ್ಲಿ ಬೆಟ್ಟ ಗುಡ್ಡ ಏನು ವ್ಯೂ ಸಕ್ಕದೈತಿ. ಈಗ ನಾವು ಚಿಕ್ಕಬಳ್ಳಾಪುರ ಇದ್ದೀವಿ. ಚಿಕ್ಕಬಳ್ಳಾಪುರದಿಂದ ಒಂದು 70 ಕಿಲೋಮೀಟರ್ ಇರಬೇಕು ನಾವು ಹೋಗ್ತಾ ಇರೋ ಜಾಗ. ಯಾವುದು ಈಗ ನಾವು ಈಗ ಸಿಗೋ ಸಿಟಿ ಬಂದು ಅದೇ ಈಶಾ ಫೌಂಡೇಶನ್ ಹೋಗಿದ್ರಲ್ಲ ಸುಮ್ಮನೆ ನೀವು, ಆ ಸಿಟಿ ಗೊತ್ತಾಯ್ತಾ? ಓಕೆ ನೋಡಿ, ಇಲ್ಲೆಲ್ಲ ತೆಲುಗು ಅಕ್ಷರಗಳು ಕಾಣಿಸ್ತಾ ಇದೆಯಲ್ಲ, ಬಂದ್ಬಿಟ್ವಿ. ಹಂಗಂದ್ರೆ ಕರ್ನಾಟಕ ಬಿಟ್ಟು ಕರ್ನಾಟಕ ಬಾರ್ಡರ್ ಬಿಟ್ಟು ಆಂಧ್ರ ಬಾರ್ಡರ್, ಆಮೇಲೆ ಕಾಪಿರೈಟ್ ಬಂದ್ಬಿಡುತ್ತೆ. ಹಳೆ ಹಾಡಾದ್ರೂ ಬಿಡಲ್ಲ, ಯಾವ ಹಳೆ ಕಾಲದ ಹಾಡಾದ್ರೂ ಬಿಡಲ್ಲ, ಕಾಪಿರೈಟ್ ಹಾಕ್ಬಿಡ್ತಾರೆ. ಇವಾಗ ಇಲ್ಲಿಂದ 17 ಕಿಲೋಮೀಟರ್ ಐತೆ, ಯಾರೋ ಮದುವೆಗೆಲ್ಲ ರೆಡಿ ಮಾಡ್ತಾವ್ರೆ. ಮಳೆ ಬತ್ತೈತೆ, ಶುಭ ಸೂಚನೆ ಅವ್ರ ಮದುವೆ ಆಯ್ತಿರೋರ್ಗೆ. ಇವತ್ತು ಮಳೆ ಹೋಯ್ತೈತಲ್ಲ, ಶುಭ ಸೂಚನೆ. ಹೌದು, ನಮ್ಮ ಮದುವೆ ದಿನ ಅಂತೂ ನಮ್ಮ ಮದ್ವೆಗೆ ಹಾಕಿದ್ದು ಪಲ್ಲಕ್ಕಿ ಎಲ್ಲ ಏನೇ ತರದ್ಕೆ, ನಮ್ಮ ಮದ್ವೆಗೆ ಹಾಕಿದ್ ನೇಮ್ ಬೋರ್ಡ್ ಎಲ್ಲ ಕಿತ್ಕೋಷ್ಟು ಮಳೆ ಬಂದಿತ್ತು. ಎಷ್ಟು ಶುಭ ಸೂಚನೆ ಇರ್ಬೇಕು ಅದು, ಹಾಗಾದ್ರೆ ಶುಭ ಸೂಚನೆನೆ ಅರಿತಾಯ್ತು. ಇಲ್ಲಿ ಏನೋ ಬತ್ತೈತೆ, ಏನೋ ಇದು ಏನೋ ಲೈಟು ಆಕಾಶದಿಂದ ಇಳಿತಾ ಇರತ್ತ ಮಳೆ. ಪಪ್ಪ ಏನ್ ಪಪ್ಪ ಇದು? ಇವಾಗ ದೇವಸ್ಥಾನ ಚೆನ್ನಾಗೆ ಇತ್ತಂತೆ, ನಾವು ನೋಡಿದ್ಮೇಲೆ ಹೇಳ್ತೀವಿ ಅಲ್ಲ ಪಪ್ಪ. ಸೊ ರೀಚ್ ಆಗಿದ್ದೀವಿ ಈಗ ಲೇಪಾಕ್ಷಿ. ಪಾಂಡುರ ಅಲ್ಲ, ಪಾಂಡವರು ನೋಡಿ ಜಟಾಯುದು ಇದೆ ದೇವಸ್ಥಾನ. ಪಾಂಡವರ ಜೈ, ಪಾಂಡವರ ಜೈ. ನೀನ್ ನೋಡಿದ್ಯಾ ದೇವಸ್ಥಾನ ಆಲ್ರೆಡಿ? ಬಂದಿದ ಫಸ್ಟ್ ಟೈಮ್ ಬತ್ತಾರದ ನೀನು? ಫಸ್ಟ್ ಟೈಮ್ ಹಂಗಾರೆ ನಾನೇ ಪರವಾಗಿಲ್ಲ. ಪಾಂಡವರ ಓಯ್ ದೇವಸ್ಥಾನ ಅಂತೂ ತುಂಬನೇ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮತ್ತು ಇಲ್ಲಿ ದೇವರು ಪೂಜೆ ಮಾಡೋದು ಬಂದು ವೀರಭದ್ರ ಸ್ವಾಮಿ, ಹಾಗೆ ನಾಗಲಿಂಗ, ಗಣಪತಿ, ಆಂಜನೇಯ ಸ್ವಾಮಿ, ಇದೆಲ್ಲ ದೇವರುಗಳಿತ್ತು. ವಿಶೇಷ ಏನು ಅಂದರೆ ಎಲ್ಲ ದೇವರುಗಳು ಹಾಗೆ ಸಂಪೂರ್ಣವಾಗಿ ದೇವಸ್ಥಾನ ಪೂರ್ತಿ ಕಲ್ಲಲ್ಲೇ ಕೆತ್ತನೆ ಮಾಡಿ ಕಲ್ಲಲ್ಲೇ ಕಟ್ಟಿದ್ರು. ನಾವದೇ ಅಂದ್ಕೊಳ್ತಿದ್ವಿ ಈಗೆಲ್ಲ ಒಂದು ಸಣ್ಣದಾಗಿ ದೇವಸ್ಥಾನ ಕಟ್ಟಬೇಕು ಅಥವಾ ಮನೆ ಕಟ್ಟಬೇಕು ಅಂದರೆ ಎಷ್ಟು ಕಷ್ಟ. ಆದರೆ ಆಗಿನ ಕಾಲದಲ್ಲಿ ಬರೀ ಕಲ್ಲಲ್ಲೇ ಇಷ್ಟು ಚೆನ್ನಾಗಿ ಕೆತ್ತನೆ ಮಾಡಿ ಇಷ್ಟು ಚೆನ್ನಾಗಿ ದೇವಸ್ಥಾನ ಕಟ್ಟಿದಾರಲ್ಲ ಅಂತ. ಹಾಗೆ ಇದು ನಮ್ಮ ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರ್ಕೊಳ್ತಿತ್ತು ಆಗ ಅಂತ ಗೂಗಲಲ್ಲಿದೆ. ನಮಗೆ ಎಕ್ಸಾಕ್ಟಾಗಿ ನನಗೆ ಇದ್ರ ಬಗ್ಗೆ ಹಿಸ್ಟ್ರಿ ಬಗ್ಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಹಾಗಾಗಿ ನಾನು ಗೊತ್ತಿಲ್ಲದೆ ಇರೋದ್ರಿಂದ ನಾನು ಏನೇನೋ ತಪ್ಪು ಮಾಹಿತಿ ಕೊಟ್ಬಿಟ್ರೆ ತಪ್ಪಾಗುತ್ತೆ, ಹಾಗಾಗಿ ನಾನು ಹೆಚ್ಚಾಗಿ ಏನು ಹೇಳ್ತೀನಿ. ಸೊ ಇಲ್ಲಿ ಬಂದಿದ್ದೀವಿ, ಆದರೆ ಮಳೆ ಶುರು ಆಗ್ಬಿಡ್ತು, ಹಾಗಾಗಿ ಜಟಾಯು ನೋಡೋಕೆ ಒಂದು ಕಡೆ ಹೋಗಬೇಕು. ಜಟಾಯು ನೋಡ್ಕೊಂಡು ಆಮೇಲೆ ನೆಕ್ಸ್ಟು ಆಲೆ 5:30 ಆಗೋಯ್ತು, ಇನ್ನೆಲ್ಲೂ ಹೋಗೋಕ್ಕಾಗಲ್ಲ. ಇನ್ನು ನಮಗೊಂದು ಫಂಕ್ಷನ್ ಇದೆ, ಅಲ್ಲಿ ಹೋಗಬೇಕು. ಓ ಮಳೆ, ಜೋರು ಮಳೆ. ಪ್ಲೇಸ್ ಅಂತೂ ಸೂಪರ್ ಆಗಿತ್ತು ನೋಡೋಕ್ಕೆ. ಮಳೆ ಬಂದ್ಬಿಟ್ಟು, ಮಳೆ ಬಂದ್ಮೇಲೆ ಇನ್ನೂ ಚೆನ್ನಾಗಿತ್ತು. ಮಳೆ ನೋಡಿ, ಎಂಥ ಮಳೆ, ಎಂಥ ಮಳೆ ಅಂದರೆ ಅದಕ್ಕಿಂತ ಮಳೆ ಅಲ್ಲ.
ಇನ್ನು ದೇವಸ್ಥಾನ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಒಂದು ಬೆಸ್ಟ್ ವ್ಯೂ ಇರೋ ದೇವಸ್ಥಾನ, ಯಾಕೆಂದರೆ ಕಲ್ಲಲ್ಲೇ ಪ್ರತಿಯೊಂದೂ ಕೆತ್ತನೆ ಮಾಡಿರೋದ್ರಿಂದ ಆ ಒಂದು ಆಶ್ಚರ್ಯವೂ ಆಗುತ್ತೆ, ಒಂದು ಕಲ್ಲಲ್ಲಿ ಇಷ್ಟೆಲ್ಲ ಮಾಡ್ಬೋದು ಅಂತ. ಹಾಗೆ ಫೋಟೋಶೂಟ್ಗಳು ಮಾಡಿಸೋದಕ್ಕೆ ಒಳ್ಳೊಳ್ಳೆ ಫೋಟೋಗಳು ತೆಗೆಯೋದಕ್ಕೆಲ್ಲನೂ ಒಳ್ಳೆ ಸ್ಪಾಟು, ಫೋಟೋಶೂಟೆಲ್ಲ ಮಾಡಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ. ನಮಗೆ ಬೆಂಗಳೂರಿಂದ ತುಂಬ ಹತ್ತಿರದಲ್ಲೇ ಇರುತ್ತೆ, ಲೇಪಾಕ್ಷಿ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಚಿಕ್ಕಬಳ್ಳಾಪುರಿಂದ ಒಂದು 20 ಕಿಲೋಮೀಟರ್ ಇರ್ಬೋದು ಅಷ್ಟೇ, ಬೆಂಗಳೂರಿಂದ ತುಂಬ ಹತ್ತಿರದಲ್ಲೇ ಇರೋದ್ರಿಂದ ಒಂದಿನದಲ್ಲಿ ಒನ್ ಡೇ ಟ್ರಿಪ್ ಥರ ಪ್ಲ್ಯಾನ್ ಮಾಡಿ ಹೋಗಿ ಬರ್ಬೋದು. ಚೆನ್ನಾಗಿರುತ್ತೆ ನೋಡಿ, ಈಗ ಇಲ್ಲಿ ಶಿವಲಿಂಗ ಆಗಿರ್ಬೋದು, ಹಾಗೆ ಗಣೇಶ ಆಗಿರ್ಬೋದು, ಹಾಗೆ ಇಲ್ಲಿ ನಾಗಲಿಂಗ ಆಗಿರ್ಬೋದು, ಪ್ರತಿಯೊಂದೂ ಕಲ್ಲಲ್ಲಿ ಕೆತ್ತನೆ ಮಾಡಿರ್ತಾರಲ್ಲ, ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊತೀವಿ. ಬಟ್ ನಮಗಂತೂ ಹಿಸ್ಟ್ರಿ ಬಗ್ಗೆ ಅಥವಾ ಸ್ವಲ್ಪ ಏನೋ ಗೊತ್ತಿರೋರಿಗೆ ಅಂದರೆ ಸ್ವಲ್ಪ ತಿಳುವಳಿಕೆ ಇರೋರಿಗೆ ಇನ್ನೂ ಕುತೂಹಲ ಇರುತ್ತೆ, ಓ ಇದೆಲ್ಲ ಹೆಂಗೆ ಮಾಡಿರ್ತಾರೆ, ಎಷ್ಟು ಶ್ರಮ ವಹಿಸಿರ್ತಾರೆ ಅಂತ ಇನ್ನೂ ಕುತೂಹಲ ಬರುತ್ತೆ. ಬರೀ ಬಂಡೆ ಕಲ್ಲ ಮೇಲೇ ಮಾಡಿದ್ದಾರೆ, ಸೊ ತುಂಬಾ ಚೆನ್ನಾಗಿತ್ತು, ನಮಗಂತೂ ಇಷ್ಟ ಆಯಿತು. ಇನ್ನು ಮಳೆ ಬಂದುಬಿಡ್ತು, ಅಲ್ಲಿ ನಿಂತ್ಕೊಳ್ಳೋಕೆ ಮಂಟಪ ಥರ ಇತ್ತು, ಏನು ಮಳೆ ಬಂದುಬಿಟ್ರೆ ನೆನ್ಬಿಡ್ತೀವಿ ಅನ್ನೋದೇನು ಟೆನ್ಷನ್ ಇರಲಿಲ್ಲ, ನಿಂತ್ಕೊಳ್ಳೋಕೆ ಮಂಟಪಗಳಿರ್ತಲ್ಲ ಅಲ್ಲಿ ಮಂಟಪದಲ್ಲಿ ನಿಂತ್ಕೊಂಡು ಅದಾದಮೇಲೆ ನಾವು ಈಗ ಅಲ್ಲಿಂದ ದೇವಸ್ಥಾನ ನೋಡೋದಕ್ಕೆ ಒಂದು 3/4 ಗಂಟೆ ಅಂತೂ ಬೇಕು, 1 ಅವರ್ ಮೇಲೇ ಬೇಕಾಗುತ್ತೆ ಅನಿಸುತ್ತೆ. ಮಳೆ ಬರೋದ್ರಿಂದ ಸ್ವಲ್ಪ ನಿಂತು ಲೇಟ್ ಆಯಿತು ನಮಗೆ. ಇನ್ನು ಅಲ್ಲಿಂದ ನಾವು ನೆಕ್ಸ್ಟು ಜಟಾಯು ಅಂತ ಒಂದು ಜಾಗ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ವಿ. ಆಚೆ ಕಡೆಯಿಂದ ನೋಡಿ ದೇವಸ್ಥಾನ ಹಿಂಗೆ ಕಾಣಿಸುತ್ತೆ. ಜಟಾಯು ಅಂತ ಇರೋ ಪ್ಲೇಸು ಅಷ್ಟೇ, ಅದಕ್ಕೂ ಅಷ್ಟೇ ಬೆಟ್ಟದ ಮೇಲೆ ಜಟಾಯುನ ಮಾಡಿದ್ರು. ಮುಗಿಸ್ಕೊಂಡು ಇಲ್ಲಿ ಜಟಾಯು ಪ್ಲೇಸ್ಗೆ ಬಂದ್ವಿ, ಮಳೆ ಬರ್ತಾ ಇತ್ತು ಹಂಗಾಗಿ ವೇಟ್ ಮಾಡಿ ಒಂದು 10 ನಿಮಿಷ ಕಾರಲ್ಲೇ ಕೂತಿದ್ದು, ಈಗ ಬಂದಿದ್ದೀವಿ. ಅಷ್ಟು ಬೇಗ ಬಿಸಿಲೂ ಬರ್ತೈತೆ, ಏನು ಯಾವಾಗ ಮಳೆ ಬರ್ತೋ ಯಾವ ಬಿಸಿಲು ಬರುತ್ತೋ ಗೊತ್ತಿಲ್ಲ. ಇವಾಗ ಇಲ್ಲಿ ಬರ್ತಾ ಇದ್ದೀವಿ, ಇಲ್ಲಿ ಹೋಗ್ತಾ ಇದ್ದೀವಿ ಮೇಲೆ ಹೋಗ್ಬೇಕಲ್ಲಿ. ಅವರ ಜನ ಕತ್ಲೆ ತುಂಬ ತೊಟ್ಬಿಟ್ಟು ಹೋದರು ಟೈಮ್ ಆಲ್ರೆಡಿ 6:30. ಅಲ್ಲಿ ಜಟಾಯು ಪ್ಲೇಸ್ ಅಂತ ಇದಕ್ಕೆ ಹೆಸರು. ಇದ್ರದ್ದು ಇತಿಹಾಸ ನಮಗೂ ಸರಿಯಾಗಿ ಗೊತ್ತಿಲ್ಲದೆ ಇರೋದ್ರಿಂದ ನಾನೇನು ವಿಡಿಯೋದಲ್ಲಿ ಹೇಳ್ತಾ ಇಲ್ಲ, ಗೊತ್ತಿಲ್ಲದೆ ಇರೋ ಸುಮ್ಮನೆ ಇರೋದೇ ಬೆಟ್ಟರು ತಪ್ಪು ತಪ್ಪು ಮಾಹಿತಿ ಕೊಡೋ ಬದಲು. ಹಾಗಾಗಿ ನಮಗೂ ಎಕ್ಸಾಕ್ಟಾಗಿ ಏನಿದ್ರದ್ದು ಇತಿಹಾಸ ಏನು ಅಂತ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ನಾನು ವಿಡಿಯೋ ಎಡಿಟ್ ಮಾಡೋಷ್ಟರಲ್ಲಿ ಏನಾದರೂ ನನಗೆ ಗೊತ್ತಾದರೆ ಎಡಿಟ್ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ. ಬಟ್ ಈ ಪ್ಲೇಸ್ನ ಜಟಾಯು ಅಂತ ಪ್ಲೇಸ್ ಅಂತ ಕರೀತಾರೆ, ಅಷ್ಟು ಮಾತ್ರ ಗೊತ್ತು. ಹಾಗೆ ಇಲ್ಲಿ ಪಾರ್ಕಿಂಗಿಗೆ ಎಷ್ಟು 70 ರುಪೀಸ್, ಎಷ್ಟು 17-18 ತೊಗೊಂಡಿದ್ರೆ 80 ರುಪೀಸ್ ತೊಗೊತಾರೆ. ದೇವಸ್ಥಾನಕ್ಕೆ ಎಂಟ್ರಿ ಫೀಸ್ ಎಲ್ಲ ಏನಿಲ್ಲ, ಕಾರ್ ಪಾರ್ಕಿಂಗು 80 ರುಪೀಸ್, ಮತ್ತು ಇಲ್ಲಿ ಜಟಾಯು ಪ್ಲೇಸ್ ಬರೋಕ್ಕೆ ಒಬ್ಬರಿಗೆ 10 ರೂಪಾಯಿ ಇನ್ನಿಷ್ಟೇ ಚಾರ್ಜ್, ಒಬ್ರಿಗೆ 10 ರೂಪಾಯಿ. ಹೌದು, ಹಂಗಲ್ಲ, 3 ಜನಕ್ಕೆ ಸೇರಿ 30, 10-10 ಅಂತ. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗೈತೆ. ವಾತಾವರಣ ನೋಡಿ, ಸಾಮಾನ್ಯ ಎಕ್ಸೈಟ್ ಆಗ್ಬಿಟ್ಟು ಅಂತ ಅಂತ ಅಲ್ಲೇ ಕಾಣ ಇಕ್ಕಿದ್ದು. ಇನ್ನು ಇಲ್ಲಿ ಬೆಟ್ಟದ ಮೇಲೆ ಜಟಾಯು ಮಾಡಿದ್ದಾರೆ, ಅದು ಅಷ್ಟೇ ಮೇಲೆ ನಾವೇ ಬೆಟ್ಟದ ಮೇಲೆ ಹತ್ತು ಹೋಗ್ಬೋದು. ಸಾಮಾನ್ಯ ಇಲ್ಲಿ ಸ್ವಲ್ಪ ರೀಲ್ಸ್ಗಳೆಲ್ಲ ಮಾಡ್ದೆ, ಅಮ್ಮ ರೀಲ್ಸ್ ಮಾಡ್ತೀನಿ ಅಂತ. ಈಗ ಎಲ್ಲೋದ್ರೂ ಹೊಸ ಜಾಗಕ್ಕೆ ಹೋದರೆ ಅಮ್ಮ ರೀಲ್ಸ್ ಮಾಡ್ತೀನಿ ಅಂತಾನೆ. ಸೊ ರೀಲ್ಸ್ ಎಲ್ಲ ಮಾಡಿದೆ, ಈಗ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸುಹಾಸಿನಿ ಲೈಫ್ ಸ್ಟೈಲ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇರುತ್ತೆ, ನೀವು ಚೆಕ್ ಮಾಡಿ. ಸೊ ಇಲ್ಲೂ ಅಷ್ಟೇ ತುಂಬ ಹೊತ್ತು ಕೂತಿದ್ವಿ ನಾವು, ಯಾಕೆಂದರೆ ಮಳೆ ಬಂದು ಹೋಗಿದ್ದರಿಂದ ತುಂಬ ತಂಪಾಗಿತ್ತು. ಬಿಸಿಲು ಟೈಮಲ್ಲಿ ಬಂದರೆ ಕಷ್ಟ ಕೂತ್ಕೊಳ್ಳೋಕ್ಕೆ, ಬಿಸಿಲು ಸುಟ್ಟೋಗುತ್ತೆ. ಅರೆ ಮಳೆ ಬಂದು ಹೋಗಿದ್ದರಿಂದ ಮತ್ತು ಸಂಜೆ ಆಗಿರೋದ್ರಿಂದ ಚೆನ್ನಾಗಿತ್ತು, ತಂಪಾಗಿತ್ತು. ಕೂತ್ಕೊಂಡಿದ್ದೀವಿ, 6:30 ಅಷ್ಟಾಗೋಯಿತು, ಕತ್ಲೆ ಆಗ್ತಾಯಿದೆ, ನಮ್ಮ ಕೆಳಗಡೆ ಇಳಿದೋಗೋಕ್ಕೆ ಮನ್ಸು ಬರ್ತಿಲ್ಲ, ಆರಾಮಾಗಿ ಕೂತಿದ್ದೀವಿ. ಸೊ ಅಲ್ಲಿಂದ ಇನ್ನು ನಂದಿ ದೇವಸ್ಥಾನ ಕೂಡ ಇತ್ತು, ನಂದಿನೂ ಕೂಡ ಮಾಡಿದರು. ಒಟ್ಟು ಒಂದು ಒಳ್ಳೆ ಪ್ಲೇಸು, ನಿಮ್ಗೆ ಅಲ್ಲಿ ಹೋದರೆ ಒಂದು 2-3 ಅವರ್ ನೋಡೋಕ್ಕಂತೂ ಪ್ಲೇಸ್ಗಳಿದ್ದಾವೆ. ಸೊ ಚೆನ್ನಾಗಿತ್ತು. ಇದಾಗಿತ್ತು ನನ್ನ ಬರ್ತ್ಡೇ ದಿನದ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನೇನಾದ್ರು ಹೆಚ್ಚಿಗೆ ಡೀಟೇಲ್ಸ್ ಬೇಕಾದ್ರೆ ಕಮೆಂಟಲ್ಲಿ ಕೇಳಿ, ಖಂಡಿತವಾಗ್ಲೂ ತಿಳಿಸ್ತೀನಿ. ಒನ್ಸ್ ಅಗೇನ್ ಯಾರೆಲ್ಲ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನೋಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.